ತಮ್ಮ ವಿರುದ್ಧ ಮಾಸ್ಟರ್ ಪ್ಲಾನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಂತ್ರಗಾರಿಕೆ ಅನ್ನೋದು ಮಾನವನ ಸಹಜ ಪ್ರಕ್ರಿಯೆ ಅಂತ ಅವರು ಹೇಳಿದ್ದಾರೆ. ನಾನು ಯಾಕೆ ಈ ಬಗ್ಗೆ ಮಾತಾಡಲಿ ಅಂತ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಇಲ್ಲಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ತಮ್ಮ ವಿರುದ್ಧ ಯಾರೆಲ್ಲ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ಆ ವಿಚಾರವಾಗಿ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿರೋದು ಬಾಗಲಕೋಟೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು. ತಂತ್ರಗಾರಿಕೆ ಅನ್ನೋದು ಮಾನವನ ಸಹಜ ಪ್ರಕ್ರಿಯೆ, ನಾನು ಯಾಕೆ ಆ ಬಗ್ಗೆ ಮಾತಾಡಲಿ ಅಂತ ಆಕಾಶದತ್ತ ಬೊಟ್ಟು ಮಾಡಿ ತೋರಿಸಿದ್ದಾರೆ ಕುಮಾರಸ್ವಾಮಿ ಅವರು. ಅಲ್ಲೊಬ್ಬ ಇದ್ದಾನೆ, ಒಬ್ಬ ಮೇಲ್ ಇದ್ದಾನೆ, ಅವನೇನ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ. ನಾನು ಯಾಕೆ ಈ ಬಗ್ಗೆ ಮಾತಾಡಲಿ ಅಂತ ಕುಮಾರಸ್ವಾಮಿ ಅವರು ಬಾಗಲಕೋಟೆಯಲ್ಲಿ ಹೇಳಿದ್ದಾರೆ. ಅಲ್ಲೊಬ್ಬ ಮೇಲ್ ಇದ್ದಾನೆ, ಅವನೇನ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ ಅಂತ ಆಕಾಶದತ್ತ ಬೊಟ್ಟು ಮಾಡಿ ಹೇಳಿದ್ದಾರೆ ಕುಮಾರಸ್ವಾಮಿ. ಉತ್ತರ ಕೊಡಲಿ ಯಾರ್ಯಾರು ಏನೇನು ತಂತ್ರಗಾರಿಕೆಗಳು ಮಾಡ್ತಾರೆ ಏನೇನು ಮಾಡ್ತಾರೆ ಅದು ಮಾನವ ಪ್ರಕ್ರಿಯೆಗಳು. ಅಲ್ಲೊಬ್ಬ ಮೇಲೊಬ್ಬಿದ್ದಾನೆ, ಅವನೇನು ಮಾಡಬೇಕು ಅವನು ಮಾಡ್ತಾ ಇರ್ತಾನೆ. ಯಾರ್ಯಾರು ಏನೇನು ತಂತ್ರಗಾರಿಕೆಗಳು ಮಾಡ್ತಾರೆ ಏನೇನು ಮಾಡ್ತಾರೆ ಅದು ಮಾನವ ಪ್ರಕ್ರಿಯೆಗಳು. ಅಲ್ಲೊಬ್ಬ ಮೇಲೊಬ್ಬಿದ್ದಾನೆ, ಅವನೇನು ಮಾಡಬೇಕು ಅವನು ಮಾಡ್ತಾ ಇರ್ತಾನೆ. ಇನ್ನು ಅತೃಪ್ತ ಶಾಸಕರ ಜೊತೆ ನಾನ್ ಮಾತಾಡ್ತೀನಿ, ರಮೇಶ್ ಹಾಗೇನೆ ರಾಮಲಿಂಗಾರೆಡ್ಡಿ ಜೊತೆ ಮಾತಾಡ್ತೀನಿ ಅಂತ ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೆ ಅಸಮಾಧಾನ ಇರೋದು ಸಹಜ, ಅದನ್ನೆಲ್ಲ ಕಾಂಗ್ರೆಸ್ ಸರಿಪಡಿಸುತ್ತೆ. ಆದ್ರೆ ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ, ಅತೃಪ್ತ ಶಾಸಕರ ಜೊತೆ ಮಾತಾಡ್ತೀನಿ, ಎಸ್ಪೆಷಲಿ ರಮೇಶ್ ಜಾರಕಿಹೊಳಿ ಹಾಗೇನೆ ರಾಮಲಿಂಗಾರೆಡ್ಡಿ ಜೊತೆ ನಾನ್ ಮಾತಾಡ್ತೀನಿ ಅಂತ ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೆಲ್ಲ ಸದ್ಯಕ್ಕೀಗ ಅಸಮಾಧಾನ ಆಗಿರೋದು ಸಹಜಾನೇ, ಅದು ಇದನ್ನೆಲ್ಲ ಕಾಂಗ್ರೆಸ್ ಪಕ್ಷ ಸರಿಪಡಿಸುತ್ತೆ. ಮುಂದಿನ ತಿಂಗಳು ಸಭೆ ಕರೆದು ನಾನು ಮಾತಾಡ್ತೀನಿ ಅಂತ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಉದ್ವೇಗದಲ್ಲಿ ಮಾತನಾಡತಕ್ಕಂತ ಸಹಜ, ಆದರೆ ಇದೆಲ್ಲದಕ್ಕೂ ಕಾಲವೆ ಉತ್ತರ ಕೊಡುತ್ತೆ ನನ್ನ ಅಭಿಪ್ರಾಯ. ನಾನು ಸಹ ಎಲ್ಲರ ಜೊತೆನೂ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಲವಾರು ಶಾಸಕರಿಗೆ ನಾನೇ ಮಾತನಾಡಿದ್ದೇನೆ, ರಮೇಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ, ರಮೇಶ್ ಅವ್ರಿಗೂ ಮಾತನಾಡ್ತೀನಿ, ರಾಮಲಿಂಗರೆಡ್ಡಿ ಅವ್ರಿಗೂ ಮಾತನಾಡ್ತೀನಿ. ಇವತ್ತು ಅವರೆಲ್ಲರೂ ಸಮರ್ಥರಿರ್ತಕ್ಕಂಥವ್ರೆ. ಅಂದರೆ ಮೊನ್ನೆ ನಡೆದಿರ್ತಕ್ಕಂಥ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಅವರ ನಿರೀಕ್ಷೆಗಳಲ್ಲಿ ಎಲ್ಲ ಒಂದು ಕಡೆ ನಿರಾಸೆ ಏನಿದೆ ಅದಕ್ಕೆ ಅಸಮಾಧಾನ ಇರತಕ್ಕಂಥದ್ದು ಸಹಜ, ಅದು ಎಲ್ಲರಲ್ಲೂ ಇರ್ತದೆ ಅದು ಇವತ್ತಿನ ರಾಜಕಾರಣದಲ್ಲಿ. ಅದೆಲ್ಲ ಸರಿಪಡಿಸ್ತಕ್ಕಂಥ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷದಲ್ಲೂ ಇದೆ, ವೈಯಕ್ತಿಕವಾಗಿ ನಾನು ಅವ್ರ ಜೊತೆ ಒಳ್ಳೆ ಸಂಬಂಧದಲ್ಲೂ ಇದ್ದೇನೆ.